ಮಾಜಿ ಸಿಎಂಗಳು ವರ್ಸಸ್ ಹಾಲಿ ಸಿಎಂ ಬೈ ಎಲೆಕ್ಷನ್ ಅಖಾಡದಲ್ಲಿ ಅಭಿವೃದ್ಧಿ ಪಂತಾಹ್ವಾನ ಆ ಯೋಜನೆ ತಂದಿದ್ ನಾವು ಈ ಯೋಜನೆ ತಂದಿದ್ ನಾವು ಅಂತ ಒಂದ್ ಕಡೆ ಮಾಜಿ ಸಿಎಂಗಳು ಮತ್ತೊಂದ್ ಕಡೆ ಹಾಲಿ ಸಿಎಂ ದಮ್ಮಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಎಲ್ಲ ಪಂತಾಹ್ವಾನ ಕೊಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಬೊಮ್ಮಾಯಿ ನಡುವೆ ಈ ರೀತಿ ಪಂತಾಹ್ವಾನ ನರೇಂದ್ರ ಮೋದಿ ಅವರು 7 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಾರೆ ನಿಮಗೆ ಏನು ಮಾಡಿದ್ದಾರೆ ಅಂತ ಹೇಳಿ ನೋಡ ವಾಜಪೇಯಿ ಅವರು ಇರಬಹುದು ನರೇಂದ್ರ ಮೋದಿ ಅವರು ಇರಬಹುದು ಯಡಿಯೂರಪ್ಪ ಇರಬಹುದು ಜಗದೀಶ್ ಶೆಟ್ಟರ್ ಇರಬಹುದು ಈಗ ಬಸವರಾಜ ಬೊಮ್ಮಾಯಿ ಏನು ಮಾಡಿದ್ದಾರೆ ಅಂತ ಹೇಳಿ ನೋಡ ಆರ್ಗಲ್ನಲ್ಲಿ ಹೇಳಿದೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳಕ್ಕೆ ಹೋಗಬೇಡಿ ಜನಗಳಿಗೆ ನಿಮಗೆ ದಮ್ಮ ಇದ್ರೆ ಒಂದೇ ವೇದಿಕೆ ಮೇಲೆ ಬರ್ರಿ ಚರ್ಚೆ ಮಾಡೋಣ ಜನಗಳಿಗೆ ಹೇಳೋಣ ಯಾರು ಸುಳ್ಳು ಹೇಳ್ತಾರೆ ಯಾರು ಸತ್ಯ ಹೇಳ್ತಾರೆ ಅಂತ ಗೊತ್ತಾಗಲಿ ಯಾಕೆ ಒಂದೇ ವೇದಿಕೆ ಮೇಲೆ ಬರಕ್ಕೆ ಇದಕ್ಕೆ ಇದಕ್ಕೆ ನಿಮಗೆ ನಾನು ತಯಾರಾಗಿದ್ದೀನಿ ನಾವೇನು ಮಾಡಿದ್ದೀವಿ ಅಂತ ಜನರ ಮುಂದೆ ಇಡ್ತೇವೆ ನೀವು ಮಾಡಿರೋದನ್ನ ಹೇಳಿ ಜನರ ಮುಂದೆ ಇವತ್ತು ಸಹ ಆ ಲಂಬಾಣಿ ಸಮಾಜ ಕೆಲಸ ಹುಡುಕೊಂಡು ಈಗಲೂ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಯಾಕೆ ಪರಿಸ್ಥಿತಿ ಇದೆ 5 ವರ್ಷ ಸರ್ಕಾರ ಮಾಡಿ ನೀವು ಚರ್ಚೆ ಮಾಡ್ತೀರಾ ನನ್ನ ಜೊತೆ ಬನ್ನಿ ಚರ್ಚೆ ಮಾಡಿ ಅಂತ ಅದಕ್ಕೆ ಮೊನ್ನೆ ಆನ್ಗಲಲ್ಲಿ ಹೇಳಿದ್ದು ಓಪನ್ ಚರ್ಚೆ ನಾನು ಸಿದ್ಧ ಇದ್ದೀನಿ ಬನ್ನಪ್ಪ ಅಂತ ಹೇಳಿ ಅಲ್ರಿ ವಿಧಾನಸಭೆನೇ ದೊಡ್ಡ ಬಹಿರಂಗ ಅಖಾಡ ಇದೆ ಅಲ್ಲಿನೇ ಸವಾಲು ಹಾಕಿ ಎಲ್ಲ ಮಾಡಿದೀವಿ ಮತ್ತೆ ಮುಂದೆ ಬಂದರೂ ಕೂಡ ಮಾಡ್ತೀವಿ ಪ್ರಶ್ನೆ ಇಲ್ಲಿ ಅವ್ರು ಬರೀ ಮಾತಿನ ಮಂಟಪ ಕಟ್ಟಬೇಕಂತಾರೆ ನಾನೇನು ಹೇಳ್ತಿದ್ದೀನಿ ಆ ಮಾತಿನ ಮಂಟಪ ಮಾಡೋಣ ಅದನ್ನು ಅದಕ್ಕಿಂತ ಮುಂಚೆ ಒಂದು ಸತಿ ಇಡೀ ತಾಲೂಕಿನಲ್ಲಿ ಏನೇನು ಕೆಲಸ ಮಾಡಿ ಅವ್ರು ನೋಡ್ಕೊಂಡು ಬರಲಿ ನಾನಾಗಲೇ ಇದಕ್ಕಿಂತ ಮುಂಚೆ ನಾನು ಸವಾಲು ಹಾಕಿದ್ದೀನಿ ಅವ್ರಿಗೆ ನಿನ್ನೆ ಊರ ಹೆಸರುಗಳು ಕೂಡ ಹೇಳಿದ್ದೀನಿ ಮೊನ್ನೆನೂ ಕೂಡ ಆದೇಶವನ್ನು ತೋರಿಸಿದ್ದೀನಿ ದಯವಿಟ್ಟು ಬರಲಿ ನೋಡಲಿ ಏನು ಕೆಲಸ ಮಾಡಿದ್ದೀವಿ ಅಂತ ಅವ್ರ ಬೆಂಬಲಿಗರ ಮಾತು ಕೇಳಿ ಮಾತನಾಡೋದು ಸರಿಯಲ್ಲ ವಿಧಾನಸೌಧ ಬೀಗ ಹಾಕಿದೆಯಲ್ಲ ಒಬ್ಬ ವಿಧಾನಸೌಧದಲ್ಲಿ ಒಬ್ಬ ಮಂತ್ರಿ ಕೂತ್ಕೊಂಡು ಒಂದು ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ ಅವನ ಕಷ್ಟ ನೋಡಿಲ್ಲ ಅವನ ಸುಖ ನೋಡಿಲ್ಲ ರಾಜ್ಯದ ಜನತೆ ಏನು ಕೂಡ ಗಮನಿಸಲಿಲ್ಲ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಅವ್ರಿಗೆ ಮಾಡಲಿಲ್ಲ ವಿಧಾನಸಭಾ ಏನು ಬೀಗ ಹಾಕಿಲ್ಲ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮ ಸಚಿವರು ಚುನಾವಣೆ ಪ್ರಚಾರ ಮಾಡಿ ಇವ್ರಿಗೆ ಯಾಕೆ ಆತಂಕ ಚೀಫ್ ಮಿನಿಸ್ಟರ್ ಬೈ ಎಲೆಕ್ಷನ್ಗೆ ಒಂದ್ ಸತಿ ಎರಡ್ ಸತಿ ಹೋಗುದು ನಾವು ನೋಡಿದೀವಿ ಅಲ್ಲೇ ಕೂತಿದ್ದಾರೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೀರಾ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಸೋಲಿನ ಭಯದಿಂದ ಇವೆಲ್ಲವನ್ನು ಮಾತಾಡ ಇದು ಡಿಕೆ ಶಿವಕುಮಾರ್ ಅವರ ಪುರುಷಾರ್ಥಕ್ಕಲ್ಲ ಕಾಂಗ್ರೆಸ್ಸಿನ ಒಂದು ಚಿಂತನೆ ಅಭಿವೃದ್ಧಿ ಅನ್ನೋಂಥದ್ದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಮತ್ತು ಹಲವಾರು ಆಯಾಮಗಳು ಇದುವರೆಗೆ ಇಲ್ಲದನ್ನು ಕೂಡ ಸೇರಿಸುವಂತ ಪ್ರಯತ್ನವನ್ನು ಮಾಡ ಈ ತರದ ಚಿಂತನೆ ಅವ್ರಿಗೆ ಬರಲ್ಲ